ಗೆಳೆಯರೇ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಪಂಚರಾಜ್ಯಗಳ ಚುನಾವಣೆ ಹತ್ತಿರ ಬರ್ತಿದೆ. ಈ ಹಿಂದೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ ಚುನಾವಣೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ವಿ. ಈಗ ದೇವಭೂಮಿ ಉತ್ತರಾಖಂಡ್ನಲ್ಲಿ ಎಲೆಕ್ಷನ್ ಬಿಸಿ ಹೇಗಿದೆ ಅನ್ನೋದ್ರ ಬಗ್ಗೆ ಹಾಗೂ ಉತ್ತರಾಖಂಡ್ನ ರಾಜ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಿ ಬರೋಣ, ಬನ್ನಿ. ಗೆಳೆಯರೇ, ಉತ್ತರಾಖಂಡ್ನಲ್ಲಿ ಚುನಾವಣೆ ಬಿಸಿ ಏರಿದೆ. ಅಲ್ಲಿನ ವಾತಾವರಣ ಕೂಲ್ ಕೂಲ್ ಆಗಿದ್ರೂ ಕೂಡ ಎಲೆಕ್ಷನ್ ಕಾರಣದಿಂದ ಇಡೀ ರಾಜ್ಯ ರಂಗೇರಿದೆ. ಪರ್ವತಗಳ ನಡುವೆ ಪಕ್ಷಗಳ ಓಡಾಟ ಹಾಗೂ ಹೋರಾಟಗಳು ಜೋರಾಗಿ ನಡೀತಿವೆ. ಆಡಳಿತಾರೂಢ ಬಿಜೆಪಿಯನ್ನ ಈ ಬಾರಿ ಏನಾದರೂ ಮಾಡಿ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ತಂತ್ರ ರೂಪಿಸಿದ್ರೆ ಅಧಿಕಾರ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ಪ್ರತಿತಂತ್ರ ಹೆಣೆದಿದೆ. ಈ ನಡುವೆ ನಾನೊಬ್ಬನಿದ್ದೀನಿ ಅಂತ ಆಪ್ ಎಂಟ್ರಿ ಕೊಟ್ಟಿದ್ದು ಚುನಾವಣಾ ಲೆಕ್ಕಾಚಾರಗಳನ್ನ ಬುಡಮೇಲು ಮಾಡಿಬಿಡುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಉತ್ತರಾಖಂಡ್ ಇದೆಯಲ್ಲ, ಇದು ಹೊಸದಾಗಿ ರೂಪುಗೊಂಡ ರಾಜ್ಯ. 2000ನೇ ಇಸವಿಯಲ್ಲಿ ಉತ್ತರ ಪ್ರದೇಶದಿಂದ ಬೇರ್ಪಟ್ಟ ಉತ್ತರಾಖಂಡ್ ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಇತಿಹಾಸವಷ್ಟೇ ಅಲ್ಲದೆ ಪುರಾಣಗಳಲ್ಲೂ ಕೂಡ ಈ ದೇವಭೂಮಿಯ ಬಗ್ಗೆ ಉಲ್ಲೇಖಗಳು ಸಿಗುತ್ತವೆ. ವೇದ ಕಾಲದಲ್ಲಿ ಈ ಪ್ರದೇಶವನ್ನು ಕೇದಾರ್ಖಂಡ್, ಮಾನಸಖಂಡ್ ಎಂದು ಕರೆಯುತ್ತಿದ್ದರು. ಹಿಮಾಲಯದ ತಪ್ಪಲಿನಲ್ಲಿರುವ ಈ ಪ್ರದೇಶ ನೋಡಲು ರುದ್ರ ರಮಣೀಯ. 85% ಪ್ರದೇಶ ಗುಡ್ಡಗಾಡು, ಅಂದರೆ ಗಿರಿ ಶಿಖರಗಳಿಂದ ಕೂಡಿದೆ. ಕೇದಾರನಾಥ, ಬದ್ರಿನಾಥ, ಚಾರ್ಧಾಮ್, ಜಗೇಶ್ವರಿ ಹೀಗೆ 10 ಹಲವು ಪುರಾಣ ಪ್ರಸಿದ್ಧ ದೈವ ಸನ್ನಿಧಿಗಳಿರೋದ್ರಿಂದ ಈ ಪ್ರದೇಶವನ್ನು ದೈವ ಭೂಮಿ ಅಥವಾ ದೇಗುಲಗಳ ನಾಡು ಎಂದು ಕರೆಯಲಾಗುತ್ತೆ. ರಾಜ್ಯ ಪುನರ್ವಿಂಗಡಣೆ ಆಯೋಗದ ಶಿಫಾರಸಿನಂತೆ 2000ರಲ್ಲಿ ಉತ್ತರ ಪ್ರದೇಶವನ್ನು ವಿಭಜಿಸಿ ಉತ್ತರಾಂಚಲವನ್ನು ಸೃಷ್ಟಿಸಲಾಯಿತು. 2006ರಲ್ಲಿ ಉತ್ತರಾಂಚಲ ಹೆಸರನ್ನು ಉತ್ತರಾಖಂಡ್ ಎಂದು ಮರುನಾಮಕರಣವೂ ಮಾಡಲಾಯಿತು. ಉತ್ತರಾಖಂಡ್ ರಾಜ್ಯ ಭೌಗೋಳಿಕವಾಗಿ ಉತ್ತರದಲ್ಲಿ ಹಿಮಾಲಯ ಪರ್ವತವಿದ್ದು ಚೀನಾದ ಜೊತೆ ಅಂತಾರಾಷ್ಟ್ರೀಯ ಗಡಿ ಹೊಂದಿದೆ. ಪೂರ್ವಕ್ಕೆ ನೇಪಾಳದೊಂದಿಗೆ ಗಡಿ ಹೊಂದಿದ್ದು ದಕ್ಷಿಣದಲ್ಲಿ ಉತ್ತರ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿದೆ. ಈ ಉತ್ತರಾಖಂಡ್ ಪ್ರದೇಶದಲ್ಲಿ ಪುರವ, ಖಾಸ, ಕಿರಾತ, ನಂದ, ಮೌರ್ಯ, ಕುಶಾನ, ಗುಪ್ತ, ಪಾಲ, ಗುರ್ಜರ ಸೇರಿ ಹಲವು ಮನೆತನಗಳು ಆಳ್ವಿಕೆ ಮಾಡಿವೆ. ಭಾರತ ಸ್ವಾತಂತ್ರ್ಯಗೊಂಡ ಬಳಿಕ 1950ರಲ್ಲಿ ಉತ್ತರಾಖಂಡವನ್ನು ಉತ್ತರ ಪ್ರದೇಶಕ್ಕೆ ಸೇರಿಸಿ ಹೊಸ ರಾಜ್ಯ ರೂಪಿಸಲಾಯಿತು. 1990ರಲ್ಲಿ ಉತ್ತರಾಖಂಡ್ ಕ್ರಾಂತಿದಳ ಪ್ರತ್ಯೇಕ ರಾಜ್ಯ ಹೋರಾಟದ ಚಳವಳಿ ಆರಂಭ ಮಾಡಿತು. 1994ರ ವೇಳೆಗೆ ಹೋರಾಟ ಉಗ್ರ ಸ್ವರೂಪ ಪಡ್ಕೊಳ್ತು. 1998ರಲ್ಲಿ ಉತ್ತರ ಪ್ರದೇಶ ವಿಧಾನಮಂಡಲದಲ್ಲಿ ಉತ್ತರಾಖಂಡ್ ರಾಜ್ಯ ಸ್ಥಾಪನೆಯ ಪ್ರಸ್ತಾಪ ಅಂಗೀಕರಿಸಿತು. ಕೇಂದ್ರ ಸರ್ಕಾರ ಉತ್ತರ ಪ್ರದೇಶ ವಿಧಾನಮಂಡಲ ಅಂಗೀಕರಿಸಿದ್ದ ಬಿಲ್ಗೆ ಮುದ್ರೆ ಒತ್ತಿದ ಬಳಿಕ 2000ನೇ ಇಸವಿಯ ನವೆಂಬರ್ 9ರಂದು ದೇಶದ 27ನೇ ರಾಜ್ಯವಾಗಿ ಉತ್ತರಾಖಂಡ ಉದಯವಾಯಿತು. ಭೌಗೋಳಿಕವಾಗಿ 206.539 ಚದುರ ಮೈಲಿ ಭೂಪ್ರದೇಶ ಹೊಂದಿರುವ ಉತ್ತರಾಖಂಡದ ಜನಸಂಖ್ಯೆ ಸರಿಸುಮಾರು 1 ಕೋಟಿಯಷ್ಟಿದೆ. ಅಲ್ಲಿನ ಜನರ ಪ್ರಮುಖ ವೃತ್ತಿ ಕೃಷಿಯೇ ಆಗಿದ್ದು ಬಾಸ್ಮತಿ ರೈಸ್, ಗೋಧಿ, ಸಕ್ಕರೆ, ಸೋಯಾಬೀನ್, ಬೇಳೆ, ಶೇಂಗಾ ಹಾಗೂ ಎಣ್ಣೆಕಾಳು ಬೀಜ ಬೆಳೆಯಲಾಗುತ್ತೆ. ಸೇಬು, ಕಿತ್ತಳೆ ಮತ್ತಿತರ ಹಣ್ಣಿನ ಬೆಳೆಗಳು ರೈತರ ಮೂಲ ಕೃಷಿ. ಗಂಗಾ, ಯಮುನಾ ನದಿಗಳ ನೀರೇ ರೈತರ ಕೃಷಿಗೆ ಆಧಾರವಾಗಿದೆ. ಪ್ರವಾಸೋದ್ಯಮ, ಜಲವಿದ್ಯುತ್ ಯೋಜನೆ, ಕೈಗಾರಿಕೆ, ಫಾರ್ಮಸ್ಯೂಟಿಕಲ್, ಆಟೋಮೊಬೈಲ್ ಇಂಡಸ್ಟ್ರಿಗಳು ಇಲ್ಲಿವೆ. ಹರಿದ್ವಾರದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ನಿರ್ಮಾಣ ಮಾಡಲಾಗಿದ್ದು ರಾಜ್ಯದ ಅಭಿವೃದ್ಧಿಗೆ ರಹದಾರಿಯಾಗಿದೆ. ಪ್ರಾಕೃತಿಕವಾಗಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಪ್ರವಾಹ ಪ್ರಕೋಪಗಳು ಪದೇ ಪದೇ ಘಟಿಸುತ್ತಿವೆ. ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ಕೈಗೊಂಡಿರುವ ಯೋಜನೆಗಳು ಸಹ ಜಲ ಪ್ರಳಯಕ್ಕೆ ಕಾರಣವಾಗಿರುವುದಂತೂ ಸುಳ್ಳಲ್ಲ. 2013ರಲ್ಲಿ ಸಂಭವಿಸಿದ್ದ ಹಿಮಾಲಯ ಸುನಾಮಿ ಎಂದೇ ಹೇಳಲಾದ ಭೀಕರ ಪ್ರವಾಹ ಇಡೀ ಉತ್ತರಾಖಂಡವನ್ನೇ ಅಕ್ಷರಶಃ ನಡುಗಿಸಿಬಿಟ್ಟಿತ್ತು. ಸುಮಾರು 5,000ಕ್ಕೂ ಹೆಚ್ಚು ಮಂದಿಯ ಸಾವಿಗೆ ಕಾರಣವಾಗಿದ್ದ ಪ್ರವಾಹದಿಂದ ದೇಗುಲಗಳ ನಾಡು ನರಕ ಸದೃಶ್ಯ ದೃಶ್ಯಕ್ಕೆ ಕಾರಣವಾಗಿತ್ತು. ಕಳೆದ 2021ರ ಫೆಬ್ರವರಿಯಲ್ಲಿ ನಂದಾದೇವಿ ಪರ್ವತದಲ್ಲಿ ಹಿಮಗಡ್ಡೆ ಕರಗಿ ಮತ್ತೊಂದು ಪ್ರವಾಹಕ್ಕೆ ಕಾರಣವಾಯಿತು. ರಿಷಿಗಂಗಾ, ಧೌಲಿಗಂಗಾ, ಅಲಕಾನಂದ ನದಿಯಲ್ಲಿ ಸೃಷ್ಟಿಯಾದ ಪ್ರವಾಹದಲ್ಲಿ 100+ ಜನ ಸಾವಿಗೀಡಾದರು. ಅನೇಕ ಜಲವಿದ್ಯುತ್ ಯೋಜನೆಗೆ ನಿರ್ಮಾಣ ಮಾಡಿದ್ದ ಕಿರು ಅಣೆಕಟ್ಟೆಗಳು ನಾಶವಾಗಿತ್ತು. ಪ್ರಾಚೀನ ಭಾರತದ ಇತಿಹಾಸದಲ್ಲಿ 1000+ ವರ್ಷ ರಾಜರ ಆಳ್ವಿಕೆ ಕಂಡಿದ್ದ ಉತ್ತರಾಖಂಡಕ್ಕೆ 20 ವರ್ಷಗಳ ಪ್ರಜಾಪ್ರಭುತ್ವದ ರಾಜಕೀಯ ಇತಿಹಾಸವಿದೆ. ಉತ್ತರ ಪ್ರದೇಶದಿಂದ ಬೇರ್ಪಟ್ಟ ಬಳಿಕ 4 ವಿಧಾನಸಭಾ ಚುನಾವಣೆ ನೋಡಿದೆ. ಚುನಾವಣಾ ರಾಜಕೀಯದಿಂದ ನೋಡೋದಾದರೆ ಒಮ್ಮೆ ಗೆದ್ದ ಪಕ್ಷ ಮರಳಿ ಅಧಿಕಾರಕ್ಕೆ ಬಂದ ಇತಿಹಾಸ ಈ ರಾಜ್ಯದಲ್ಲಿ ಇಲ್ಲವೇ ಇಲ್ಲ.
2002ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ 36 ಸ್ಥಾನ ಗೆದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ನಾರಾಯಣ ದತ್ತ ತಿವಾರಿ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾದರು. ಹೊಸ ರಾಜ್ಯ ಸೃಷ್ಟಿಗೆ ಬುನಾದಿ ಹಾಕಿದ್ದ ಬಿಜೆಪಿ ಕೇವಲ 19 ಸ್ಥಾನ ಪಡೆದು ಬಹುದೊಡ್ಡ ಸೋಲು ಅನುಭವಿಸಿತು. 2007ರ ವೇಳೆಗೆ ಪರಿಸ್ಥಿತಿ ಬದಲಾಗಿತ್ತು. ಎರಡನೇ ವಿಧಾನಸಭಾ ಚುನಾವಣೆಯಲ್ಲಿ ಜನ ಯಾರಿಗೂ ಸ್ಪಷ್ಟ ಬಹುಮತ ಕೊಡಲಿಲ್ಲ. ಕಾಂಗ್ರೆಸ್ 32 ಸ್ಥಾನ ಗಳಿಸಿಕೊಂಡರೆ ಬಿಜೆಪಿ 35 ಸ್ಥಾನ ಪಡೆಯಿತು. ಉತ್ತರಾಖಂಡ್ ಕ್ರಾಂತಿ ದಳದ ಜೊತೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ಸರ್ಕಾರ ರಚನೆ ಮಾಡಿತು. ಬಿಸಿ ಖಂಡೂರಿ ಎರಡನೇ ಮುಖ್ಯಮಂತ್ರಿಯಾಗಿ ಗದ್ದುಗೆ ಏರಿದರು. ಮಧ್ಯಂತರ ಅವಧಿಯಲ್ಲಿ ರಮೇಶ್ ಪೋಖ್ರಿಯಾಲ್ ಮುಖ್ಯಮಂತ್ರಿಯಾಗಿಯೂ ಕೆಲಸ ಮಾಡಿದರು. ಆದರೆ ಭ್ರಷ್ಟಾಚಾರ ಆರೋಪದ ಕಾರಣ 2012ರ ಚುನಾವಣೆಯನ್ನು ಖಂಡೂರಿ ನೇತೃತ್ವದಲ್ಲಿ ಬಿಜೆಪಿ ಎದುರಿಸಿತು. 2012ರಲ್ಲಿ ನಡೆದ ಚುನಾವಣೆಯಲ್ಲಿ ಉತ್ತರಾಖಂಡ ವಿಧಾನಸಭೆ ಮತ್ತೆ ಅತಂತ್ರವಾಯಿತು. ಕಾಂಗ್ರೆಸ್ 32 ಬಿಜೆಪಿ 31 ಸ್ಥಾನ ಪಡ್ಕೊಂಡವು. ಮುಖ್ಯಮಂತ್ರಿಯಾಗಿದ್ದ ಖಂಡೂರಿ ಸಹ ಸೋತು ಸುಂಡವಾಗಿದ್ರು. ಮಿತ್ರ ಪಕ್ಷದ ಜೊತೆ ಸೇರಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿತು. ವಿಜಯ್ ಬಹುಗುಣ ಮುಖ್ಯಮಂತ್ರಿ ಪದವಿಗೇರಿದ್ರು. 2014ರಲ್ಲಿ ನಾಯಕತ್ವ ಕಲಹಕ್ಕೆ ಸಿಲುಕಿದ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬಂಡಾಯ ಸೃಷ್ಟಿಯಾಯಿತು. ಬಹುಗುಣರನ್ನ ಕೆಳಗಿಳಿಸಿ ಹರೀಶ್ ರಾವತ್ರನ್ನ ಮುಖ್ಯಮಂತ್ರಿ ಮಾಡಲಾಯಿತು. ಕಾಂಗ್ರೆಸ್ನ ಬಂಡಾಯ, ಆಂತರಿಕ ಕಲಹ, 2013ರ ಪ್ರವಾಹ ನಿರ್ವಹಣೆಯ ವೈಫಲ್ಯ ಕಂಡಿದ್ದ ಜನ ಕಾಂಗ್ರೆಸ್ ವಿರುದ್ಧ ತಿರುಗಿಬಿದ್ರು. ಈ ವೇಳೆಗಾಗಲೇ ಬಿಜೆಪಿಗೆ ಮೋದಿ ಎಂಬ ಚುನಾವಣೆ ಗೆಲ್ಲಬಲ್ಲ ಜಾದೂಗಾರ ಬಂದಾಗಿತ್ತು. 2017ರ ಚುನಾವಣೆಯಲ್ಲಿ ಬಿಜೆಪಿ 57 ಸ್ಥಾನ ಪಡೆದು ಚಾರಿತ್ರಿಕ ವಿಜಯ ಸಾಧಿಸಿತು. 5 ವರ್ಷದ ಅವಧಿಯಲ್ಲಿ ರಾಜ್ಯ 3 ಸಿಎಂಗಳನ್ನು ನೋಡಬೇಕಾಯಿತು. ಮೊದಲಿಗೆ 2017ರಿಂದ 21ರವರೆಗೆ ತ್ರಿವೇಂದ್ರ ಸಿಂಗ್ ರಾವತ್ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದರು. ಬಳಿಕ ತೀರಥ್ ಸಿಂಗ್ ರಾವತ್ಗೆ ಪಟ್ಟ ಕಟ್ಟಲಾಯಿತು. 6ನೇ ತಿಂಗಳಲ್ಲಿ ಮತ್ತೆ ನಾಯಕತ್ವ ಬದಲಿಸಿದ ಬಿಜೆಪಿ ಪುಷ್ಕರ್ ಸಿಂಗ್ ಧಾಮಿಯನ್ನ ಮುಖ್ಯಮಂತ್ರಿಯಾಗಿ ಮಾಡಿ 2022ರ ಚುನಾವಣೆ ಎದುರಿಸಲು ರೆಡಿಯಾಗಿದೆ. ಕಳೆದ 5 ವರ್ಷದಲ್ಲಿ ಗಂಗೆ ಯಮುನೆಯಲ್ಲಿ ಸಾಕಷ್ಟು ನೀರು ಹರಿದಂತೆ ರಾಜಕೀಯದಲ್ಲೂ ಸಾಕಷ್ಟು ಬದಲಾವಣೆಯನ್ನ ಉತ್ತರಾಖಂಡ ಕಂಡಿದೆ. ಹರೀಶ್ ರಾವತ್ ಸಾರಥ್ಯದಲ್ಲಿ ಕಾಂಗ್ರೆಸ್ ಪುನಶ್ಚೇತನ ಪಡೆಯಲು ಹವಣಿಸುತ್ತಿದೆ. ಕಳೆದ 5 ವರ್ಷದಿಂದ ಪಕ್ಷವನ್ನ ಬಲಪಡಿಸುತ್ತಿರುವ ರಾವತ್ ಬಿಜೆಪಿಗೆ ಟಕ್ಕರ್ ಕೊಡಲು ಹೋರಾಡುತ್ತಿದ್ದಾರೆ. ಆದರೆ ಹರೀಶ್ ರಾವತ್ ಸಾಮರ್ಥ್ಯದ ಬಗ್ಗೆ ಕೆಲ ನಾಯಕರಿಗೆ ಸಂಶಯ ಕಾಡುತ್ತಿದೆ. ಪಂಜಾಬ್ ಉಸ್ತುವಾರಿ ಹೊತ್ತಿದ್ದ ರಾವತ್ ಅಲ್ಲಿನ ಸಂಘರ್ಷ ನಿವಾರಣೆ ಮಾಡುವಲ್ಲಿ ವಿಫಲರಾಗಿದ್ರು. ಹಿರಿಯ ನಾಯಕ ಕ್ಯಾಪ್ಟನ್ ಅಮರೇಂದರ್ ಸಿಂಗ್, ನವಜೋತ್ ಸಿಂಗ್ ಸಿದ್ದು ನಡುವಿನ ಕಲಹ ಬಗೆಹರಿಸಲಾದವರ ಕೈಗೆ ಚುನಾವಣಾ ಹೊಣೆ ನೀಡಿರುವುದು ಸ್ಥಳೀಯ ನಾಯಕರ ಇರುಸು ಮುರುಸಿಗೂ ಕಾರಣವಾಗಿದೆ. ಹೀಗಾಗಿ ಆಂತರಿಕ ಬಂಡಾಯದ ಪರಿಣಾಮ ಫಲಿತಾಂಶದ ಮೇಲೆ ಉಂಟಾಗದಂತೆ ಎಚ್ಚರಿಕೆಯ ಹೆಜ್ಜೆ ಇಡಬೇಕಿದೆ. ಮತ್ತೊಂದೆಡೆ 5 ವರ್ಷದಲ್ಲಿ 3 ನಾಯಕರನ್ನ ಬದಲಿಸಿದ್ದ ಬಿಜೆಪಿ ಮೋದಿ ಹೆಸರಿನ ಮೇಲೆಯೇ ಚುನಾವಣೆ ಎದುರಿಸಲು ರೆಡಿಯಾಗಿದೆ. ಡಬಲ್ ಇಂಜಿನ್ ಸರ್ಕಾರ, ಅಭಿವೃದ್ಧಿಗೆ ಸಾಕಾರ ಅನ್ನೋ ಸ್ಲೋಗನ್ ಪಠಿಸುತ್ತಿದೆ. ಆದರೆ ಪ್ರತಿ ಚುನಾವಣೆಯಲ್ಲಿ ಬದಲಾವಣೆ ಬಯಸುವ ಮತದಾರ ಪ್ರಭುವಿನ ಮನದಾಳ ಏನೆಂಬುದನ್ನ ತಿಳಿಯೋಕೆ ಮಾರ್ಚ್ 10ರವರೆಗೆ ಕಾಯಲೇಬೇಕು. ಇದು ಗೆಳೆಯರೇ ಉತ್ತರಾಖಂಡ್ನಲ್ಲಿನ ಚುನಾವಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.